ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮುನ್ಸ್ವಾಮಿ ಇಲ್ಲಿ ಕೆಂಪು ಎಂಪಲಿ ಇದೆ ಕೆಂಪು ವೆಂಪಲಿ ಬಿಳಿ ವೆಂಪಲಿ ಎರಡು ಬಿಳಿ ಬಿಳಿ ವೆಂಪಲಿದು ಅಪೆಂಡಿಕ್ಸ್ ಹೇಳಿದ್ದೀನಿ ಅಪೆಂಡಿಕ್ಸಲ್ಲಿ ರಿಜಲ್ಟ್ ಬಂದಿದೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಈಗ ಕೆಂಪು ವೆಂಪಲಿ ತೋರಿಸ್ತಿದ್ದೀನಿ ಕೆಂಪು ಹೂವು ಇಲ್ಲಿದೆ ನೋಡಿ ಪಿಂಕ್ ಕಲರಲ್ಲಿ ಹೂವು ಇದೆ ಇದನ್ನ ನೋಡ್ಕೊಂಡು ಇದ್ರದ್ದು ಸಮೂಲ ತಗೋಬೋದು ಸಮೂಲ ಸಮೂಲ ತಗೊಂಡು ಕಿಡ್ನಿ ಸಮಸ್ಯೆ ಅಂತ ಬಂದಾಗ ಸಮೂಲ ತಗೊಂಡು ರಸ ತೆಗೆದು ಬೇರಲ್ಲಿ ಮಣ್ಣು ಎಲ್ಲ ತೊಳಿಬೇಕು ಗಿಡ ಶುದ್ಧಿ ಮಾಡಬೇಕು ತೊಳೆದು ತೇವಾ ಆರಿಸ್ಬೇಕು ಹರಿದು ರಸ ತಗೋಬೇಕು ಎಷ್ಟು ತಗೋಬೇಕು ಒಂದು ಚಮಚ ಸಾಕು ಒಂದು ಚಮಚ ರಸನ ಬೆಳಗ್ಗೆ ಸಂಜೆ ಆ ಒಂದು ಚಮಚಕ್ಕೆ ಒಂದು ಚಮಚ ರಸಕ್ಕೆ ಮಜ್ಜಿಗೆ ನೀರು ಮಜ್ಜಿಗೆ ಗಟ್ಟಿ ಮಜ್ಜಿಗೆ ಆಗಬಾರ್ದು ಹುಳಿ ಮಜ್ಜಿಗೆ ಆಗಬಾರ್ದು ಆದಷ್ಟು ಸಿಹಿ ಮಜ್ಜಿಗೆ ಮಧ್ಯಾಹ್ನ ಒಳಗಡೆ ಸಿಹಿ ಮಜ್ಜಿಗೆ ಆಗಿರುತ್ತೆ ಮಧ್ಯಾಹ್ನ ಮೇಲೆ ಹುಳಿ ಮಜ್ಜಿಗೆ ಆಗ್ತದೆ ಸಿಹಿ ಮಜ್ಜಿಗೆನಲ್ಲೇ ಇದನ್ನು ಹತ್ತು ಗ್ರಾಮ್ ರಸನ ಸಿಹಿ ಮಜ್ಜಿಗೆನಲ್ಲಿ ಒಂದು ಗ್ಲಾಸ್ ಬೆರೆಸ್ಕೊಂಡು ಕುಡಿತಾ ಆಹಾರದಲ್ಲಿ ಕ್ರಿಯಾಟಿನ್ ನೀರು ಕಿಡ್ನಿನಲ್ಲಿ ಕ್ರಿಯಾಟಿ ನೀರು ಉಪ್ಪನ್ನು ಬಳಸಬಾರ್ದು ಕಡ್ಡಾಯವಾಗಿ ಉಪ್ಪನ್ನು ಬಳಸ್ತಾ ಖಾರ ತಿಂತ ಹುಳಿ ತಿಂತ ಇದ್ದರೆ ವಾಪಸ್ಸಾಗೋದಿಲ್ಲ ಕ್ರಿಯಾಟಿನ್ ವಾಪಸ್ಸಾಗೋದಿಲ್ಲ ಬೆಳೀತಾನೆ ಹೋಗ್ತಿರ್ತದೆ ಔಷಧಿ ಮೇಲೆ ಆಧಾರ ಬೆಳೋದಕ್ಕಿಂತ ಪಥ್ಯದ ಮೇಲೆ ಆಧಾರ ಪಡಿ ಸಂಪೂರ್ಣವಾಗಿ ಆಹಾರನ ಕಂಟ್ರೋಲ್ ಮಾಡ್ಕೊಂಡು ಖಾರ ಉಪ್ಪು ಹುಳಿ ಇದಕ್ಕೆ ಶತ್ರುಗಳಿದ್ದಂಗೆ ಅದನ್ನು ಪೂರ್ತಿ ನೀವು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ತಾ ಇದನ್ನು ಬಳಸ್ತಾ ಹೋಗಿ ನೋಡಿ ಇದರಲ್ಲಿ ನಿಮಗೆ ರಿಸಲ್ಟ್ ಕಾಣ್ತಾ ಇರ್ತದೆ ಇದರ ಜೊತೆಯಲ್ಲಿ ಪುನರ್ನವ ತಪ್ಪದೆ ಪುನರ್ನವ ಪುನರ್ನವ ಬೇರ್ನ ಚೂರ್ಣ ಪುನರ್ನವ ಸೊಪ್ಪು ಅಲ್ಲ ಮುಖ್ಯ ಇಲ್ಲಿ ಪುನರ್ನವ ಬೇರ್ನ ಚೂರ್ಣ ಅದರ ಜೊತೆಯಲ್ಲಿ ಊಟಕ್ಕಿಂತ ಮುಂಚೆ ಇದು ಊಟ ಆದಮೇಲೆ ಪುನರ್ನವ ಬೇರ್ನ ಚೂರ್ಣ ಬಳಸ್ಕೋಬೇಕು ಅದು ಮಜ್ಜಿಗೆನಲ್ಲೇ ತಗೋಬೇಕು ಇಲ್ಲಿ ಈಟ್ ಪದಾರ್ಥಗಳು ಯಾವುದೇ ತರಕಾರಿ ಆಗಲಿ ಯಾವುದೇ ಆಹಾರ ಆಗಲಿ ಈಟ್ ಮಾಡೋಂಥ ಪದಾರ್ಥಗಳು ದೂರ ಮಾಡ್ಕೋಬೇಕು ಮಾಂಸ ಆಹಾರಗಳಿಗೆ ದೂರ ಇರಬೇಕು ಕಾಳು ಪದಾರ್ಥಗಳಲ್ಲಿ ಮಾಂಸ ಕೃತಿಗಳಿರ್ತದೆ ಕಡಲೆ ಆಗ್ಬೋದು ಅಲಸಂದಿ ಕಾಳು ಆಗ್ಬೋದು ಯಾವುದೇ ಆಗ್ಬೋದು ಮಾಂಸ ಕೃತ್ಯಗಳಿದೆ ಅದರಲ್ಲಿ ಮಾಂಸ ಕೃತಿಗಳಿರೋಂಥ ಕಾಳು ಪದಾರ್ಥಗಳು ತಗೋಬಾರ್ದು ಹೆಸ್ರು ಕಾಳು ಹೆಸ್ರು ಬೇಳೆ ನುಣ್ಣಗೆ ಬೇಯಿಸಿ ಮಾಮೂಲಿ ತರಕಾರಿಗಳು ಈಟ್ ಮಾಡೋಂಥ ತರಕಾರಿಗಳನ್ನ ಬಿಟ್ಟು ತಂಪು ಮಾಡೋಂಥ ತರಕಾರಿಗಳನ್ನೇ ನೀವು ಬಳಸಬೇಕಾಗ್ತದೆ ಕ್ರಿಯಾಟಿನು ವಾಪಸ್ ಬರ್ತದೆ ಅಂತಂದು ಹೇಳ್ತಾ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾಯಿದ್ವಿ